ಸೋತ್ ಸುಣ್ಣ ಆದೀವಿ ನಾವು. ಸುಮಾರು 130 ಸೀಟ್ ಬರ್ತಾವಂತಕ್ಕಂಥವ್ರು 66 ಬಂದೀವಿ ನಾವು. ಇನ್ ಅಂತ ಸಮಯದೊಳಗ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಇಡೀ ರಾಜ್ಯ ತುಂಬ ಓಡಾಡಿ ಮತ್ತೆ ಪಕ್ಷವನ್ನ ಗಟ್ಟಿಗೊಳಿಸಬಲ್ಲ ಬಲಿಷ್ಠ ವ್ಯಕ್ತಿ ಅಂತ ಹೇಳಿ ಬಿ ವೈ ವಿಜೇಂದ್ರ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯದ ಅಧ್ಯಕ್ಷರಾಗಿ ಮಾಡಿದ್ರು. ಯಾರು ಬಿ ವೈ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಮಾಡು ಅಂತ ಹೇಳಿ ನಾವು ಅರ್ಜಿ ಇಟ್ಕೊಂಡು ದಿಲ್ಲಿಗೆ ನಾವು ಯಾರು ಹೋಗಿಲ್ಲ. ಈ ವಿಷಯ ಬಸನಗೌಡ ಪಾಟೀಲ್ ಅತ್ನಳವ್ರಿಗೆ ನಾನು ತಿಳಿಸಕ್ಕೆ ಇಷ್ಟಪಡ್ತೇನೆ. ವಿಜೇಂದ್ರ ಅವ್ರು ಏನ್ ತಪ್ಪಾಡ್ತಾರೆ, ಅವ್ರು ಕಿವಿ ಹಿಡ್ತಕ್ಕಂಥ ಕೆಲಸ ತಾವು ಮಾಡ್ರಿ, ಹಿರಿಯರಾಗಿದ್ದೆ ನಾವು, ನಿಮ್ ವಿರೋಧಿಗಳಲ್ಲ. ಅದಕ್ಕೆ ಬಸನಗೌಡ ಪಾಟೀಲ್ ಅತ್ನಾಳವ್ರಿಗೆ ನಾನು ಕೇಳ್ತೇನೆ, ಬಿ ವೈ ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾಗಿದ್ದು ನಿಮಗೆ ಸಮಾಧಾನ ಇಲ್ಲ, ಒಪ್ತೇನೆ ನಾನು. ನೀವು ಸುಮಾರು 22 ವರ್ಷದ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿಯವರ ಕ್ಯಾಬಿನೆಟ್ನಲ್ಲಿ ತಾವು ಸಚಿವರಾಗಿದ್ದರೆ ಅವ್ರು ನಿಮ್ಮ ವಯಸ್ಸು 40 ಇರಲಿಲ್ಲ. ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಖುಷಿಯಿಂದ ಕುಳಿತಿದ್ದೀವಿ, ನಮ್ಮವರೊಬ್ಬರು ಸಚಿವರಾಗಿರಂತ ಹೇಳಿ ನಾವೇ ನೀವೇ ಕೊಟ್ಟಿ ಕಿಚ್ಚಿ ಪಡಬೇಕೀಗ. ಬಿ ವೈ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ್ರ ಅದ್ರ ಜೊತೆಗೆ ಇಲ್ಲೇ ನಮ್ಮ ಪಕ್ಕದ ತೆಲಂಗಾಣದಲ್ಲಿ 52-53 ವರ್ಷಿಗೆ ರೇವಂತ್ ರೆಡ್ಡಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಪಕ್ಷ ಯಾರ ಬಲ್ ಕ್ವಾಲಿಟಿ ಇದೇನೋ, ಎಲ್ಲರಿಗೆ ತಗೊಂಡು ಹೋಗ್ತಕ್ಕಂಥ ಕೆಪಾಸಿಟಿ ಯಾರ ಬಲ್ ಇದೇನೋ ಅಂಥವ್ರಿಗೆ ಪಕ್ಷ ಗುರುತು ಮಾಡಿ ರಾಜ್ಯದ ಅಧ್ಯಕ್ಷ ಮಾಡಿದೇವಿನ. ನಾವ್ಯಾರು ಬಿ ವೈ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಮಾಡು ಅಂತ ಹೇಳಿ ನಾವು ಅರ್ಜಿ ಇಟ್ಕೊಂಡು ದಿಲ್ಲಿಗೆ ನಾವು ಯಾರು ಹೋಗಿಲ್ಲ. ಈ ವಿಷಯ ಬಸನಗೌಡ ಪಾಟೀಲ್ ಅತ್ನಳವ್ರಿಗೆ ನಾನು ತಿಳಿಸಕ್ಕೆ ಇಷ್ಟಪಡ್ತೇನೆ. ನಿಮಗೆ ಈ ಬೇಕಾಬಿಟ್ಟಿ ಮಾತುಗಳು, ಜವಾಬ್ದಾರಿ ಇಲ್ಲದ ಹೇಳಿಕೆಗಳು ನಾವ್ಯಾರು ಒಪ್ಪಿಕೊಳ್ಳಲ್ಲ. ಭಾರತೀಯ ಜನತಾ ಪಾರ್ಟಿ ಏನಂತಕ್ಕಂಥದ್ದು, ಕಾಂಗ್ರೆಸ್ ಏನಂತಕ್ಕಂಥದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತದ. ಅದ್ರ ಜೊತೆಗೆ ಬಿ ವೈ ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷರು, ಅಧ್ಯಕ್ಷರಾದ ಮೇಲೆ ಏನು ಇಡೀ ರಾಜ್ಯದೊಳಗೆ ನಾವು ಮತ್ತೆ ಗೆದ್ದು ಸರ್ಕಾರ ಬರ್ತದಂತಕ್ಕಂಥ ಹುಮ್ಮಸ್ಸಿನಲ್ಲಿ ನಾವಿದ್ದೀವಿ. ಸೋತ್ ಸುಣ್ಣ ಆದೀವಿ ನಾವು. ಸುಮಾರು 130 ಸೀಟ್ ಬರ್ತಾವಂತಕ್ಕಂಥವ್ರು 66 ಬಂದೀವಿ ನಾವು. ಇನ್ನು ಪರಿಸ್ಥಿತಿ ಮುಂದೆ ಹೆಂಗಂತಕ್ಕಂಥದ್ದು ಇತ್ತು. ಅಂಥ ಸಮಯದೊಳಗ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಇಡೀ ರಾಜ್ಯ ತುಂಬ ಓಡಾಡಿ ಮತ್ತೆ ಪಕ್ಷವನ್ನ ಗಟ್ಟಿಗೊಳಿಸಬಲ್ಲ ಬಲಿಷ್ಠ ವ್ಯಕ್ತಿ ಅಂತ ಹೇಳಿ ಬಿ ವೈ ವಿಜೇಂದ್ರ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯದ ಅಧ್ಯಕ್ಷರಾಗಿ ಮಾಡಿದ್ರು. ಇಡೀ ರಾಜ್ಯದ ಎಲ್ಲ ಯುವಕರಲ್ಲಿ, ಎಲ್ಲ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಹೊಸ ಜೋಶ್ ಬಂತು. ಬಿ ವೈ ವಿಜೇಂದ್ರ ಅವರು ಮಾಡ್ತಾ ಇದ್ದಾರ, ಹಾಗಾಗಿ ಅವ್ರ ಜೊತೆ ನಾವೆಲ್ಲರೂ ಗಟ್ಟಿಯಾಗಿ ನಿಲ್ತೀವಿ, ಅವ್ರ ಬೆಂಬಲಕ್ಕೆ ನಾವಿದ್ದೀವಿ. ಅದಕ್ಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಬಸನಗೌಡ ಪಾಟೀಲ್ ಅತ್ನಾಳವರಿಗೆ, ತಾವು ಮುಂದಾದರೂ ಸುಧಾರಣೆ ಆಗಬೇಕು, ನಮ್ಮ ಎಲ್ಲರ ಜೊತೆ ತಾವು ಕೂಡಬೇಕು, ನಮ್ಗೆ ಯಾರು ಕೇರ್ಲೆಸ್ ಮಾಡ್ತಾರ, ನಮ್ಗೆ ಯಾರು ಪರಿಗಣನೆ ತಗೊಳ್ಳಲ್ಲ ಅಂತ ಹೇಳಿ ಬಸನಗೌಡ ಪಾಟೀಲ್ ಅತ್ನಾಳವ್ರು ಎಲ್ಲ ಕಡೆ ಹೇಳ್ತಾರೆ. ನಮ್ಮ ಶಾಸಕರು ಏನ್ ತಪ್ಪಾಳ್ತಾರ, ವಿಜೇಂದ್ರ ಅವ್ರು ಏನ್ ತಪ್ಪಾಳ್ತಾರ, ಅವ್ರು ಕಿವಿ ಹಿಡ್ತಕ್ಕಂಥ ಕೆಲಸ ತಾವು ಮಾಡ್ರಿ, ಹಿರಿಯರಾಗಿದ್ದೆ ನಾವು, ನಿಮ್ಮ ವಿರೋಧಿಗಳಲ್ಲ. ಅದಕ್ಕಾಗಿ ಬಸನಗೌಡ ಪಾಟೀಲ್ ಅತ್ನಾಳವ್ರೆ, ನಾವು ನಿಮ್ ಭಾಗದವ್ರೆ. ಬಸನಗೌಡ ಪಾಟೀಲ್ ಅತ್ನಾಳ್ರೆ, ನಾವು ಹಾಳು ಮಾಡ್ತಕ್ಕಂಥ ಕೆಲಸನೋ ಮಾಡಬಾರ್ದು. ನಿಮಗೆ ವಿನಂತಿಯನ್ನು ಮಾಡ್ತೇನೆ, ನಮಗೆ ಬುದ್ಧಿ ಹೇಳ್ತಕ್ಕಂಥ ಜಾಗದೊಳಗಿದ್ದೀರಿ ನೀವು. ರಾಜ್ಯದ ಅಧ್ಯಕ್ಷ ಬಿ ವೈ ವಿಜೇಂದ್ರ ಅವರಿಗೆ, ಶರಣು ಸಲಗರ್ ಅವರಿಗೆ ಎಲ್ಲರಿಗೂ ಬುದ್ಧಿ ಹೇಳ್ತಕ್ಕಂಥ ಸ್ಥಾನದಲ್ಲಿ ತಾವಿದ್ದೀರಿ. ಹಾಗಾಗಿ ಮತ್ತೆ ನಿಮಗೆ ವಿನಂತಿಯನ್ನು ಮಾಡ್ತೇನೆ, ಪಕ್ಷಕ್ಕೆ ಮುಜುಗರ ತರ್ತಕ್ಕಂಥ ಕೆಲಸ ಆಗಲಿ, ರಾಜ್ಯದ ಅಧ್ಯಕ್ಷರಿಗೆ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಮುಜುಗರ ತರ್ತಕ್ಕಂಥ ಹೇಳಿಕೆಗಳು ನಿಮ್ಮ ವರ್ತನೆದೊಳಗ ಬದಲಾಗಲಿ ಅಂತೇಳಿ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾದ್ ತೀರ ಗುಲ್ಬರ್ಗ ರೋಡ್ ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848334